ನಮಸ್ಕಾರ. ದೇವಯಾನಿಯ ಕುರಿತು ರಸಪ್ರಶ್ನೆ. ಮನರಂಜನೆಯ ಜೊತೆಗೆ ದೇವಯಾನಿ, ಯಯಾತಿ, ಕಚ, ಶರ್ಮಿಷ್ಠೆಯರ ಕುರಿತು ನೆನಪಿಸಿಕೊಡುವ ಉದ್ದೇಶದಿಂದ ಮಾಡಿದ ವಿಡಿಯೋ. ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಯಯಾತಿಯ ತಂದೆ ಯಾರು? ನಹುಷ. ಯಯಾತಿಯ ವೃದ್ಧಾಪ್ಯವನ್ನು ಪಡೆದು ಅವನಿಗೆ ತನ್ನ ಯೌವನವನ್ನು ಕೊಟ್ಟ ಮಗನ್ಯಾರು? ಪುರು. ಪುರುವಿನ ತಾಯಿ ಯಾರು? ಶರ್ಮಿಷ್ಠೆ ಪುರುವಿನ ತಾಯಿ. ಕಚನು ಶುಕ್ರಾಚಾರ್ಯರ ಶಿಷ್ಯನಾಗಿ ಸೇರಿಕೊಳ್ಳುವ ಉದ್ದೇಶವೇನು? ಸಂಜೀವಿನಿ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ದೇವತೆಗಳ ಆಶಯದಂತೆ ಶುಕ್ರಾಚಾರ್ಯರು ಶಿಷ್ಯನಾಗಿ ಸೇರಿಕೊಳ್ಳುತ್ತಾನೆ. ಕಚನು ಯಾರ ಮಗ? ದೇವಗುರು ಬೃಹಸ್ಪತಿಯ ಮಗ. ರಾಕ್ಷಸರಿಂದ ಕೊಲ್ಲಲ್ಪಟ್ಟ ಕಚನನ್ನು ಪುನಃ ಬದುಕಿಸಿದವರು ಯಾರು? ಶುಕ್ರಾಚಾರ್ಯ. ಕಚನು ಕಲಿತ ವಿದ್ಯೆ ಸಿದ್ಧಿಯಾಗದಂತೆ ಶಾಪವನ್ನು ಕೊಟ್ಟವರು ಯಾರು? ದೇವಯಾನಿ. ದೇವಯಾನಿಗೂ ಶರ್ಮಿಷ್ಠೆಗೂ ಇರುವ ಸಂಬಂಧವೇನು? ಸ್ನೇಹಿತೆಯರು. ದೇವಯಾನಿ ಬಾವಿಯಲ್ಲಿ ಬಿದ್ದದ್ದು ಹೇಗೆ? ಶರ್ಮಿಷ್ಠೆಯ ಜೊತೆ ಜಗಳವಾಡಿದ್ದರಿಂದ ಶರ್ಮಿಷ್ಠೆಯು ಕೋಪದಿಂದ ಬಾವಿಗೆ ತಳ್ಳಿದ್ದಳು. ಶರ್ಮಿಷ್ಠೆಯ ತಂದೆ ಯಾರು? ವೃಷಪರ್ವ. ಕೊನೆಯ ಬೋನಸ್ ಪ್ರಶ್ನೆ, ಯಯಾತಿಗೆ ಮುಪ್ಪು ಬರುವ ಹಾಗೆ ಶಾಪವನ್ನು ಕೊಟ್ಟವರು ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಪ್ರಯತ್ನಿಸಿ ಕಮೆಂಟ್ನಲ್ಲಿ ತಿಳಿಸಿ. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.